ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೊಂದಿಗೆ ನಾವು ಪರಿಸರವನ್ನು ಯಾವ ರೀತಿ ನಿತ್ಯ ನಿತ್ಯ ಜೀವನದಲ್ಲಿ ಹಾಸುವಕ್ಕಾಗಿರುವ ವಿಷವಸ್ತುಗಳನ್ನು ಬಳಸಿ ಪಸ್ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವರು ಮಾದರಿಗಳ ಸಮೇತ ನಮಗೆ ಬಿಡಿಸಿ ತಿಳಿಸಿ ಹೇಳಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ಬಸವ ಟಿ ವಿಯ ಪರವಾಗಿ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಸ್ವಾಮಿಯವರೇ ನಮಸ್ಕಾರ ನಾವು ಅವರೇ ನಾವು ಈ ಪ್ಲ್ಯಾಸ್ಟಿಕ್ ಬಳಕೆ ಪರಿಸರ ನಾಶ ಭೂಮಿಯ ತಾಪಮಾನ ವಿಷವಸ್ತುಗಳು ನಮ್ಮ ಆರೋಗ್ಯವನ್ನು ಹೇಗೆ ಹಾನಿ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಾ ಅದರ ಹಲವಾರು ಮಾದರಿಗಳನ್ನು ಇವತ್ತು ಕೂಡ ತಾವಿಲ್ಲಿ ತೆಗೆದುಕೊಂಡು ಬಂದಿದ್ದೀರಿ ಇವುಗಳ ಕುರಿತು ನಮ್ಮ ವೀಕ್ಷಕರಿಗೆ ತಾವು ತಿಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾವು ಇನ್ನೊಂದಿಷ್ಟು ಪರಿಸರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಈ ಮಾದರಿಗಳು ಸಹ ನಮಗೆ ಸಹಾಯಕ ಮಾಡ್ತವೆ ಇನ್ನೊಂದು ಮಾದರಿ ತೊಗೊಂಬಂದಿನಿ ಈಗ ತುಂಬ ಹಳ್ಳಿಗಳಲ್ಲೆಲ್ಲ ಈ ಥರ ಪ್ಲಾಸ್ಟಿಕ್ಕಿಂದ ಪ್ಯಾಕ್ ಆಗಿರೋ ವಸ್ತುಗಳಲ್ಲಿ ಮಕ್ಕಳಿಗೆ ಆಹಾರ ಸಾಮಗ್ರಿಗಳನ್ನ ಕಳಿಸ್ತಾ ಇದ್ದೀವಿ ನಾವು ಅದೇನಾಗಿದೆ ಮಕ್ಕಳಿಗೆ ಮೊದಲು ಮನೆಯಲ್ಲೆಲ್ಲ ಚಕ್ಲಿ ಕೋಡ್ಬಾಳೆ ನಿಪ್ಪಟ್ಟು ರವೆ ಉಂಡೆ ಎಲ್ಲ ಮನೇಲಲ್ಲಿ ಮಾಡ್ತಾ ಇದ್ವಿ ಈಗ ತಾಯಂದಿರುಗಳು ಅಡುಗೆ ಮನೆ ಬಿಟ್ಟಿದ್ರಿಂದ ಇವತ್ತು ಅಂಗಡಿಯಿಂದ ಅಥವಾ ಫ್ಯಾಕ್ಟ್ರಿಯಿಂದ ನಾವು ತಿಂಡಿಗಳನ್ನ ಕಳಿಸ್ತಾ ಇದ್ವಿ ಹಾಗಾಗಿ ನಾವು ತಾಯಂದ್ರಿಗೆ ಏನ್ ಹೇಳಬೇಕಾಗಿದೆ ನೀವು ಸ್ವಲ್ಪ ಅಡಿಗೆ ಮನೆಯಲ್ಲಿ ಟೈಮ್ ಕೊಟ್ಕೊಂಡು ತಿಂಡಿಗಳನ್ನೆಲ್ಲ ಮಾಡ್ರಿ ಸ್ವಲ್ಪ ಮಗುವನ್ನ ಉಪವಾಸ ಹೊರಗ್ ಕರ್ಕೊಂಡು ಹೋಗಬೇಡಿ ಮಗು ಉಪವಾಸ ಹೊರಗ್ ಬಂದ ತಕ್ಷಣನೇ ಅಂಗಡಿ ತಿಂಡಿ ತಿನ್ನ ಸ್ಟಾರ್ಟ್ ಮಾಡುತ್ತೆ ಅವೆಲ್ಲ ಪ್ಲಾಸ್ಟಿಕ್ ಇಂದ ಪ್ಯಾಕ್ ಆಗಿದಾವೆ ಅವೆಲ್ಲವೂ ಸಹ ಪ್ಲಾಸ್ಟಿಕ್ ಹಾಕಿರೋ ಅಂಶಗಳು ಅದರಲ್ಲಿ ಯಾಕಂದ್ರೆ ಬಡವರಿಗೆಲ್ಲ ನಾವು ಬಹಳ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ವಸ್ತುಗಳನ್ನೇ ಮಾಡ್ತಾ ಈಗ ನಮಗೆ ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ ಪ್ಲಾಸ್ಟಿಕ್ ಸಕ್ಕರೆ ಬಂದಿದೆ ನಾಲ್ಕಾಣಿಗೆ ಒಂದು ಚಿಪ್ಸ್ ಪ್ಯಾಕೆಟ್ ಕೊಡ್ತಾರೆ ಎಂಟು ಅಣಿಗೆ ಒಂದು ಚಿಪ್ಸ್ ಪ್ಯಾಕೆಟ್ ಕೊಡ್ತಾರೆ ಹಳ್ಳಿನಲ್ಲಿ ಅಂದ್ರೆ ಹ್ಯಾಕ್ ಸಾಧ್ಯ ಸೊ ಹಾಗೆ ನಾವು ಮಕ್ಕಳಿಗೆ ನಮ್ಮ ಮಹಿಳೆಯರಿಗೆ ಮನೆ ಅಡಿಗೆ ಮನೆ ಬಿಟ್ಕೊಡ್ಬೇಡಿ ಅಂತ ಒಂದ್ ಸಂದೇಶ ಕೊಡೋದಕ್ಕೆ ನಾವ್ ತಿಂಡಿಗಳನ್ನ ತೋರಿಸ್ತಾ ಇದೀವಿ ಶಾಲೆಗಳಲ್ಲಿ ಏನಾರ ಪಿಕ್ನಿಕ್ ಹೋಗ್ಬೇಕು ಅಂದ್ರೆ ಎಲ್ಲಾ ಮಕ್ಕಳಿಗೂ ಒಂದು ಚಿಪ್ಸ್ ಪ್ಯಾಕೆಟ್ ಅಥವಾ ಇನ್ನೊಂದೇನೋ ಕಟ್ಸ್ಕೊಂಡು ಶಾಲೆ ಪಿಕ್ನಿಕ್ ಹೋಗುತ್ತೆ ಅಲ್ಲಿ ಕಸನೂ ಮಾಡ್ಬರುತ್ತೆ ಅದೇ ಅವ್ರು ಹೋಗ್ಬೇಕಾದ್ರೆ ಕಿತ್ಲೆ ಹಣ್ಣು ಬಾಳೆಹಣ್ಣು ನಲ್ಲಿಕಾಯಿ ನೇರಳೆ ಹಣ್ಣು ಸ್ವಲ್ಪ ಪ್ಲಾನ್ ಮಾಡಿದ್ರೆ ಸೀತಾಫಲ ಹಣ್ಣುಗಳನ್ನೆಲ್ಲ ತಗೊಂಡ್ ಹೋಗ್ಬಹುದು ಏನು ತೀರಾ ವಿಧಿ ಇಲ್ಲ ಅಂದಾಗ ಇವು ಪ್ಲಾಸ್ಟಿಕ್ ನಾವು ಬಳಸೋಣ ನಿಮ್ಗೆ ಗೊತ್ತಿರುತ್ತಲ್ಲ ನೀವು ಟೂರ್ ಹೋಗ್ತಾ ಇದೀರಾ ಪಿಕ್ನಿಕ್ ಹೋಗ್ತಾ ಇದೀರಾ ಮಕ್ಕಳಿಗೆ ನೀವು ಅಲ್ಲಿ ಸಿಪ್ಪೆ ಅಲ್ಲೇ ಅದು ಪರಿಸರ ಆಗಲ್ಲ ಅಂತ ಆರೋಗ್ಯ ಯಾವ ನೀವು ಶಾಲೆನಲ್ಲೇ ನೀವು ಫಾಸ್ಟ್ ಫುಡ್ ನ ಕೊಡಿಸ್ತಾ ಹೋಗ್ತಿರೋ ಮಗು ಕಲ್ತ್ ಕಳುತದ ಇವತ್ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಶಾಲೆ ಒಳಗಡೆ ಮಾರಬೇಡಿ ಅಂತ ಆದ್ರೂ ಸಹ ಶಾಲೆ ಒಳಗಡೆ ಮಾರಾಟ ನಡೀತಾ ಇದೆಯಲ್ಲ ಹಿಂದೆ ಏನ್ ಮಾಡ್ತಿದ್ರು ಗೇಟ್ ಹತ್ರ ಅಜ್ಜರ್ಗಳೆಲ್ಲ ಬಂದು ಬಾಳೆಹಣ್ಣು ಕಿತ್ಲೆ ಹಣ್ಣು ಮಾವಿನಕಾಯಿ ಮಾರ್ತಿದ್ರು ಅಜ್ಜರಿಗೆ ಒಂದ್ ಕೆಲಸನೂ ಇತ್ತು ಈಗ ಅಜ್ಜಿರ್ಗಳಿಗೆ ಅಲ್ಲಿ ಅವಕಾಶನೇ ಇಲ್ಲ ಶಾಲೆ ಒಳಗಡೆ ನೀವು ಇದನ್ನ ಮಾಡ್ತಾ ಇರೋದ್ರಿಂದ ಮಗು ಗೇಟ್ ಹೊರಗೆ ಬರಂಗಿಲ್ಲ ಇದು ನಮ್ಮ ವ್ಯವಸ್ಥೆಯಲ್ಲಿ ಪರಿವರ್ತಿಸಬೇಕಾಗಿರೋ ವಿಚಾರ ಹಾಗೆ ನಾವು ತಿಂಡಿಗಳ ಬಗ್ಗೆ ಅದನ್ನ ಹೇಳ್ತಾ ಇದೀವಿ ಮಕ್ಕಳಿಗೆ ಹಾಗೆ ನಾವು ಜನಕ್ಕೆ ಏನ್ ಹೇಳ್ತಾ ಇದೀವಿ ಆದಷ್ಟು ನೀವು ಅಡಿಗೆ ಮನೆ ಬಿಟ್ಕೊಡ್ಬೇಡಿ ನೆಕ್ಸ್ಟ್ ನಾವು ಮನೆ ಮೇಲೆ ಅಡಿಗೆ ಮನೆನೇ ಬೇಡವಂತ ನಮಗೆ ನೀವು ಫೋನಲ್ಲೇ ಒಂದ್ ಕೆಜಿ ಸಾರು ಒಂದ್ ಕೆಜಿ ಅನ್ನ ನೀವು ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಬರುತ್ತದ ಫ್ಯಾಕ್ಟ್ರಿಯಿಂದ ನಿಮಗೆ ಫುಡ್ ಬರಂಗ್ ಮಾಡ್ತೀವಿ ನಾವು ನಿಮ್ಗೆ ಅಡುಗೆ ಮನೇನೆ ಬೇಕಾಗಿಲ್ಲ ಸೊ ನೀವು ಬರೀ ಬಾತ್ರೂಮ್ ಟಾಯ್ಲೆಟ್ ಒಂದು ಹಾಲ್ ಕಟ್ಸ್ಕೊಂಡ್ರೂ ಸಾಕು ನೀವು ಹೌದು ಯಾವ ನೀವು ಅಡುಗೆ ಮನೆಗೆ ಅವ ನಮ್ಮ ಆರೋಗ್ಯ ವ್ಯವಸ್ಥೆ ಕೆಟ್ಟ ಹೌದು ಅದಕ್ಕೆ ನಾವು ಅಡಿಗೆ ಮನೆ ಉಳಿಸ್ಕೋಬೇಕು ಮನೆಯಲ್ಲಿ ಮಾಡೋ ಅಡಿಗೆಗಿಂತ ಓಟ್ಲ್ ಅಡಿಗೆ ಚೀಪ್ ಆಗಿದೆ ಈಗ ಹೌದು ಹಂಗಂತ ನೀವು ಅಡಿಗೆ ನಿಲ್ಸಬಾರದು ಯಾಕಂದ್ರೆ ಇಲ್ಲಿ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಆಮೇಲೆ ಮಹಿಳೆಯರಿಗೊಂದು ಕೆಲಸ ಸಿಗುತ್ತೆ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ ಇಲ್ಲ ಹಿಂದೆ ಊಟ ಮನೆಯಲ್ಲಿ ಮಾಡ್ತಾ ಇದ್ರು ಆಮೇಲೆ ಅವರು ಮಲ ಮಲವಿಸರ್ಜನೆ ಹೊರ ಹೊರಗೆ ಮಾಡ್ತಾ ಇದ್ರು ಇವತ್ತು ಜನ ಹೇಗ್ ಆಗಿದ್ದಾರೆ ಅಂತಂದ್ರೆ ಮಲವಿಸರ್ಜನೆ ಮನೆಯಲ್ಲಿ ಈಗ ಜನಸಂಖ್ಯೆ ಜಾಸ್ತಿ ಆಗಿ ಜನಕ್ಕೆ ಸ್ಥಳಾವಕಾಶ ಕಮ್ಮಿ ಆಗಿದೆ ಹಿಂದೆ ದೊಡ್ಡ ಕಾಡಿತ್ತು ಹೊರಗಡೆ ಓಡಾಡ್ತಿದ್ರು ಜನ ದೂರದಲ್ಲಿ ಒಂದು ಟಾಯ್ಲೆಟ್ ಕಟ್ಟಿಸ್ತಿದ್ರು ಈಗ ಆಗಿಲ್ಲ ನಾವು ಮೂವತ್ತು ನಲವತ್ ಸೈಟ್ ಅಲ್ಲಿ ಎಲ್ಲ ಮಾಡ್ಕೋಬೇಕು ನಾವು ಸೊ ಈ ಜನಸಂಖ್ಯೆ ಬಗ್ಗೆನು ನೀವು ವಿಚಾರ ಇಡ್ಕೋಬೇಕಾಗುತ್ತೆ ಇವೆಲ್ಲ ಸಮಸ್ಯೆಗಳಿಗೆ ಅದು ಕಾರಣ ಆಗುತ್ತೆ ಸೊ ಜನಸಂಖ್ಯೆನ ಕಮ್ಮಿ ಮಾಡೋದ್ರ ಬಗ್ಗೆ ನಾವ್ ಹೇಳ್ತಾ ಹೋಗಬೇಕು ಹಾಗೆ ನಾವು ಜನಕ್ಕೆ ಕಸ ಹೊಡೆಯೋದ್ರ ಬಗ್ಗೆನೂ ಹೇಳ್ಬೇಕು ಅಂತ ಒಂದ್ ಒಂದು ಮಾದರಿ ಮಾಡಿದ್ವಿ ನಾವು ಅಂದ್ರೆ ಜನ ಕಸ ಬಗ್ಗೆ ತಿರಸ್ಕಾರ ಭಾವನೆ ಬೆಳೆಸ್ಕೊಂಡಿದ್ದಾರೆ ಡಾಕ್ಟರ್ಗೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ಬೆಲೆಯನ್ನ ಕಸ ಹೊಡೆಯರ್ಗು ಕೊಡ್ಬೇಕು ನಾವು ಆದ್ರೆ ನಾವು ಕೊಡ್ಲೇ ಇಲ್ಲ ಹಾಗಾಗಿ ಏನಾಗಿದೆ ನಮಗೆ ಸ್ವಚ್ಛತೆ ಗುರಿ ಮುಟ್ಟಕ್ ಆಗ್ತಾ ಇಲ್ಲ ಯಾಕೆ ಅಷ್ಟು ಸ್ವಚ್ಛತೆ ಬಂದಿದೆ ಅಂದ್ರೆ ಅವರು ಕಸ ಒಡೆಯವ್ರಿಗೂ ಅಷ್ಟೇ ಗೌರವ ಕೊಟ್ಟಿದ್ದಾರೆ ಕಸ ಒಡೆಯವರು ಅವ್ರು ವೈಸ್ ಚಾನ್ಸಲರ್ ಪಕ್ಕ ನಿಂತು ಫೋಟೋ ತೆಗೆಸ್ಕೋಬಹುದು ನಮ್ಮ ದೇಶದೆಲ್ಲ ಸಾಧ್ಯ ಇಲ್ಲ ಕೆಲವು ಕಾರ್ಯಕ್ರಮದಲ್ಲಿ ಕಸ ಒಡೆಯವ್ರನ್ನ ಚೇರ್ ಕೂರಿಸಲ್ಲ ಕೆಳ ಕೂರಿಸಿರ್ತಾರೆ ಈಗೆಲ್ಲ ನೀವು ಮಾಡ್ದಾಗ ಏನಾಗುತ್ತೆ ಅಸಮಾನತೆ ಬಹಳ ಬೆಳೆಯುತ್ತೆ ನಾವು ತುಂಬಾ ಶಾಲೆಗಳಲ್ಲಿ ಮಕ್ಕಳಿಗೆ ಕೇಳ್ತೀನಿ ಕಸ ಹೊಡೆಯ ಕೆಲಸ ಖಾಲಿ ಇದೆ ಯಾರ್ಯಾರು ಸೇರ್ತೀರಾ ಕೈ ಎತ್ತರಪ್ಪ ಅಂದ್ರೆ ಒಂದ್ ಮಗುನು ಸಹ ಕೈ ಎತ್ತಲ್ಲ ಅಂದ್ರೆ ನಾವು ಮಕ್ಕಳು ಮನಸ್ಸಲ್ಲಿ ಏನ್ ತುಂಬ್ತಾ ಇದೀವಿ ಕಸ ಹೊಡೆಯೋದಂದ್ರೆ ಕೆಟ್ಟದ್ದು ಕೀಳಾದ್ದು ಹಾಗೆ ನಾವು ಕಸ ಹೊಡೆಯೋದ್ರ ಬಗ್ಗೆನು ಸಹ ಮಕ್ಕಳಿಗೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದೀವಿ ಈಗ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಕಸ ಹೊಡೆಯ ಒಂದ್ ಕೆಲಸ ಖಾಲಿ ಇದೆ ಯಾರ್ಯಾರು ಸೇರ್ತೀರಾ ಸ್ವಲ್ಪ ಕೈ ಎತ್ತಿ ಅಂದ್ರೆ ಒಂದ್ ಮಗುನು ಕೈ ಎತ್ತಲ್ಲ ಅಂದ್ರೆ ಕಸ ಹೊಡೆಯೋದು ಅಂದ್ರೆ ಕೀಳಾದ ಕೆಲಸ ಅನ್ನೋ ಭಾವನೆ ನಾವು ಮೂಡಿಸ್ಬಿಡಿದ್ವಿ ಹಾಗಾಗಿ ನಾವು ಮಕ್ಕಳಲ್ಲಿ ಈ ಭಾವನೆ ಹೋಗ್ಲಾಡ್ಸ್ಬೇಕು ಒಬ್ಬ ಡಾಕ್ಟರ್ಗೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ಬೆಲೆಯನ್ನ ಕಸ ಹೊಡೆಯವ್ರಿಗೂ ಕೊಡ್ಬೇಕು ನಾವು ಆದ್ರೆ ನಾವ್ ಅದನ್ನ ಕೊಡ್ಲಿಲ್ಲ ಹಾಗಾಗಿ ನಾವು ಸ್ವಚ್ಛತೆ ಗುರಿ ಮುಟ್ಟಕ್ ಆಗ್ತಾ ಇಲ್ಲ ಅವ್ರಿಗೆ ಒಳ್ಳೆ ಸಂಬಳ ಕೊಡ್ಬೇಕು ಅವ್ರಿಗೆ ಒಳ್ಳೆ ಗ್ಲೌಸ್ ಬಟ್ಟೆ ಶಿಕ್ಷಣ ಎಲ್ಲಾ ಕೊಟ್ಟಾಗ ಏನಾಗುತ್ತೆ ಅವರು ಡಾಕ್ಟರ್ ತರ ಕೆಲಸ ಮಾಡ್ತಾರೆ ಒಬ್ಬ ಡಾಕ್ಟರ್ ಬಂದ್ರೆ ಎದ್ನಿತ್ ಕಂಡು ನಾವು ನಮಸ್ಕಾರ ಸಾರ್ ಅಂತೀವಿ ಕಸ ಒಡೆಯರ್ ಬಂದ್ರೆ ನಾವು ನಮಸ್ಕಾರ ಸಾರ್ ಅನ್ನಲ್ಲ ಇದನ್ನ ನಾವು ಬದಲಾಯಿಸಬೇಕಾಗುತ್ತೆ ಹೊರದೇಶದಲ್ಲಿ ಒಬ್ಬ ಕಸ ಒಡೆಯೇ ಹೇಗಿರ್ತಾನೆ ನಮ್ಮ ದೇಶದಲ್ಲಿ ಹೇಗಿದ್ದಾನೆ ಈಗೂ ಸಹ ನಮ್ಮಲ್ಲಿ ಟಾಯ್ಲೆಟ್ ಗುಂಡಿ ಒಳಗಡೆ ಇಳಿದು ಪ್ರಾಣ ಕಳ್ಕೊತ ಇದಾರೆ ಅವ್ರಿಗೆ ವೈಜ್ಞಾನಿಕ ತಿಳುವಳಿಕೆ ಕೊಟ್ಟಿಲ್ಲ ನಾವು ಸೊ ಈ ತರ ವ್ಯವಸ್ಥೆಗಳನ್ನ ಪರಿವರ್ಸ್ಬೇಕು ಅಂದ್ರೆ ವಿದ್ಯಾವಂತರು ಶ್ರೀಮಂತರು ಸಹ ಸ್ವಲ್ಪ ಕಸ ಹೊಡಿಬೇಕಾಗತ್ತೆ ಸಾರ್ವಜನಿಕವಾಗಿ ಹೊಡಿಬೇಕಾಗುತ್ತೆ ಯಾರು ಹೊಡಿತಾ ಇದ್ದಾಗ ಸ್ವಲ್ಪ ಕೈ ಜೋಡಿಸ್ಬೇಕಾಗುತ್ತೆ ಇಲ್ಲಿ ಸಮಾನತೆಯನ್ನ ಬೀರೋದಕ್ಕೆ ಅನುಕೂಲ ಆಗುತ್ತೆ ಈ ಸ್ವಚ್ಛತಾ ಆಂದೋಲನ ಅಂತೇಳಿ ನಡೀತಾ ಇದೆ ನಾವು ಹೆಸರಿಗೆ ಮಾತ್ರ ಫೋಟೋದಲ್ಲಿ ಟಿವಿಯಲ್ಲಿ ಬರಲಿಕ್ಕೆ ಮಾತ್ರ ಒಂದಿನ ಏನೋ ಒಂದು ಮಾಡ್ತಾರೆ ಬಿಟ್ರೆ ನಿಜವಾದ ಕೆಲಸಗಳು ಅದು ಇಲ್ಲ ಇವತ್ತು ಆಮೇಲೆ ತಾವು ವಿದೇಶದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಬೆಲೆ ಇದೆ ಅಂತ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ನಾನೊಂದು ಚೂರ ಹೇಳ್ಬಿಡ್ತೀನಿ ವಿದೇಶದಲ್ಲಿ ಒಬ್ಬ ಈ ಕಸಗುಡ್ಸವ್ನ ಸಹಿತ ಅಲ್ಲಿ ಕಾರಲ್ಲಿ ಬರ್ತಾನೆ ಪ್ರೊಫೆಸರು ವೈಸ್ ಚಾನ್ಸಲರ್ ಅವ್ರ ಸಹಿತ ಕಾರಲ್ಲೇ ಬರ್ತಾನೆ ನಾನು ಕುತೂಹಲಕ್ಕಾಗಿ ಒಬ್ಬ ಪ್ರೊಫೆಸರಿಗೆ ಕೇಳಿದೆ ನಿಮಗೆ ಆಮೇಲೆ ಒಬ್ಬ ನಿಮ್ಮನ್ನು ಕರ್ಕೊಂಬರೋ ಡ್ರೈವರ್ಗೆ ನಿಮ್ಮ ಸಂಬಳದ ವ್ಯತ್ಯಾಸ ಏನು ಅಂತ ಕೇಳಿದೆ ಅವ್ರು ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯ ಆಗಿಬಿಡ್ತು ಕೇವಲ ಟೆನ್ ಪರ್ಸೆಂಟ್ ಡಿಫ್ರೆನ್ಸ್ ಅಂತೆ ನೋಡಿ ಹೀಗಾಗಿ ಅಲ್ಲಿ ಒಂದು ಸಮಾನತೆ ಬಂತು ಅಲ್ಲಿ ನಮ್ಮ ದೇಶಕ್ಕೆ ಇನ್ನೂ ಆ ಸಮಾನತೆ ಬರಬೇಕಾದ್ರೆ ಮೂಲತಃ ನಾವು ಈ ಸಲರಿಯಲ್ಲಿ ವ್ಯತ್ಯಾಸ ಸಂಬಳದಲ್ಲಿನ ವ್ಯತ್ಯಾಸವನ್ನು ನಾವು ಕಡಿಮೆ ಮಾಡಬೇಕು ಬಹಳಷ್ಟು ಕಡೆ ಕಸ ಒಡೆಯರು ಹೋರಾಟ ಮಾಡ್ತಾನೆ ಇದಾರೆ ಆರು ತಿಂಗಳು ಸಂಬಳ ಕೊಟ್ಟಿಲ್ಲ ಒಂಬತ್ತು ತಿಂಗಳು ಸಂಬಳ ಕೊಟ್ಟಿಲ್ಲ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಚೆನ್ನಾಗಿ ಕಾಪಾಡ್ತಾರೆ ಸಾರ್ವಜನಿಕವಾಗಿ ಬೆಳೆಸ್ಬೇಕು ಈ ಭಾವನೆ ಬೆಳೆಸಬೇಕು ಅವಾಗ ಮುಂದೆ ನಾನು ಕಸ ಒಡೆಯ ಕೆಲಸಕ್ಕೆ ಸೇರ್ತೀನಿ ಅಂತ ಕೈ ಎತ್ತುತ್ತೆ ಇಲ್ಲ ನಮ್ ಮನೇಷ್ ಕಸ ಒಡೆಯರೇ ಯಾರು ಸಿಗಲ್ಲ ಕೆಟ್ಟ ಕೆಲಸ ಅಂತ ಅದಕ್ಕೆ ಭಾವನೆ ಬರ್ಲಾ ನಾವು ನೋಡ್ಕೋಬೇಕು ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸುಸ್ವಾಗತ ಒಂದಿಷ್ಟು ಔಷಧಿಗಳ ಬಗ್ಗೆ ಮಕ್ಳಿಗೆ ಹೇಳಬೇಕು ಅಂತೇಳಿ ಒಂದು ಔಷಧಿಗಳ ಮಾದರಿಗಳನ್ನ ಮಾಡ್ಕೊಂಡಿದೀನಿ ಈಗ ಏನಾಗಿದೆ ತುಂಬಾ ಔಷಧಿಗಳನ್ನ ನಾವು ನುಂಗ್ತಾ ಇದೀವಿ ಸಣ್ಣ ಮಕ್ಕಳಿಂದ ಎರಡು ದೊಡ್ಡವ್ರ ತನಕ ಊಟ ಆದ್ಮೇಲೆ ಒಂದು ಮಾತ್ರೆ ಮಲಗಬೇಕು ಮಾತ್ರ ಹಿಂಗ ತಗಂತಾನೆ ಇದೀವಿ ಮುಂದೆ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಮಕ್ಕಳಿಗೆ ನಾವು ಊಟಕ್ಕೆ ಒಂದಿಷ್ಟು ಮಾತ್ರೆ ತಿಂಡಿಗೆ ಒಂದಿಷ್ಟು ಮಾತ್ರೆಗಳನ್ನ ಕೊಡೋ ಪರಿಸ್ಥಿತಿ ಬರುತ್ತೆ ಈಗ ನಾವು ಶಾಲೆಗಳಲ್ಲೆಲ್ಲ ಮೂರ್ ಮೂರ್ ಮಾತ್ರೆ ಕೊಡ್ತಾ ಇದೀವಿ ಒಂದು ಜಂತಿಂದು ಒಂದು ಕಬ್ಣದ್ದು ಒಂದು ವಿಟಮಿನ್ ಎ ಕೊಡ್ತಾ ಇಲ್ಲ ಎಷ್ಟೋ ಜನಕ್ಕೆ ಇವನ್ ಸಹ ಹಾಗಾಗಿ ನಾವು ಔಷಧಿಗಳ ಬಗ್ಗೆ ಅವರಿಗೆ ಹೇಳಬೇಕಾಗಿದೆ ಪರಿಸರ ವಿರೋಧಿಯಾಗಿ ಜೀವನ ಮಾಡಬೇಡ್ರಿ ಔಷಧಿಗಳು ಜಾಸ್ತಿ ಆಗ್ತವೆ ಮಗು ಇನ್ನೂ ಸುಲಭವಾಗಿ ಅರ್ಥ ಮಾಡ್ಸಕ್ ನಾವೇನ್ ಮಾಡ್ತಾ ಇದೀವಿ

ಅದಕ್ಕೆ ನಾವು ಹೇಳೋದಕ್ಕೆ ಸಣ್ಣವಾಗಿರೋ ಒಂದು ಮಾದರಿ ಹೇಳ್ತಾರೆ ಔಷಧಿಗಳ ಬಗ್ಗೆ ಈ ವಿಚಾರವಾಗಿ ನಾನೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡ್ತೇನೆ ತ ಇದು ಬ್ಲಿಸ್ಟರ್ ಪ್ಯಾಕಿಂಗ್ ಅಂತ ಹೇಳ್ತೀವಿ ಈ ಬ್ಲಿಸ್ಟರ್ ಪ್ಯಾಕಿಂಗ್ ಬದಲಿ ಈಗ ಓಪನ್ ಪ್ಯಾಕಿಂಗ್ ಬರ್ತಾ ಇದೆ ಅಂದರೆ ಗ್ಲಾಸ್ ಬಾಟ್ಲ್ ಅದು ಸಹಿತ ಪ್ಲಾಸ್ಟಿಕ್ ಬಾಟ್ಲಲ್ಲ ಗ್ಲಾಸ್ ಬಾಟ್ಲಲ್ಲಿ ಈ ಥರ ಟ್ಯಾಬ್ಲೆಟ್ಸ್ ಇರುತ್ತೆ ಮೇಲೊಂದು ಕ್ಯಾಪ್ ಇರುತ್ತೆ ಈ ಟ್ಯಾಬ್ಲೆಟ್ಸನ್ನು ನಾವು ತೆಗೆದುಕೊಳ್ತೀವಿ ರೋಗಿ ಅದನ್ನು ತೆಗೆದುಕೊಳ್ತಾನೆ ಆ ಗ್ಲಾಸ್ ಬಾಟ್ಲನ್ನು ಬಿಸಾಕಿದ್ರೂ ಕೂಡ ಅದು ಪರಿಸರಕ್ಕೆ ಏನು ಹಾನಿ ಮಾಡಲ್ಲ ಆದರೆ ಇಲ್ಲಿ ನಾವು ಟ್ಯಾಬ್ಲೆಟ್ಸ್ ತೊಗೊತೀವಿ ಈ ಪ್ಯಾಕಿಂಗ್ ಇದು ಪ್ಲಾಸ್ಟಿಕ್ಕು ಇದನ್ನು ಬಿಸಾಕ್ತಿವಿ ಅದಕ್ಕೆ ಇದು ಕೂಡ ತಪ್ಪು ಆಮೇಲೆ ಇದು ಇದು ಕೂಡ ಪ್ಲಾಸ್ಟಿಕ್ ಸಿರಿಂಜಿ ಹಿಂದೆ ನಾವು ಗ್ಲಾಸ್ ಸಿರಿಂಜ್ ಬಳಸ್ತಾ ಇದ್ರು ಈ ಒಂದು ಗ್ಲಾಸ್ ಸಿರಿಂಜಿನ ಮತ್ತೆ ಬಳಸಲಿಕ್ಕೆ ಪ್ರಾರಂಭಿಸಬೇಕು ಅಂತ ಹೇಳಿ ವಿಜ್ಞಾನಿಗಳು ಇವತ್ತು ವೈದ್ಯರಿಗೆ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ನಾವು ಇನ್ನೊಂದು ಮಾದರಿಯನ್ನು ಮಾಡಿದ್ವಿ ಮಕ್ಕಳಿಗೆ ಬಣ್ಣಗಳ ಬಗ್ಗೆ ಅಭಿಪ್ರಾಯ ಬದಲಿಸಬೇಕು ತುಂಬಾ ಶಾಲೆಗಳಲ್ಲಿ ಅದು ಸರ್ಕಾರಿ ಇರಬಹುದು ಅಥವಾ ಹಳ್ಳಿಗಳಲ್ಲಿ ಬಣ್ಣ ಬಣ್ಣದ ಐಸ್ ಕ್ರೀಮ್ಗಳು ಬಣ್ಣ ಬಣ್ಣದ ಬಾಂಬೆ ಮಿಠಾಯಿಗಳನ್ನ ಮಾರ್ತಾರೆ ಬಂದು ಮಾರಾಟಗಾರರ ಉದ್ದೇಶ ಮಕ್ಕಳನ್ನ ಸೆಳಿಬೇಕು ಹೌದು ಅದಕ್ಕೆ ಹೆಚ್ಚು ಬಣ್ಣ ಹಾಕೊಂಡು ಬರ್ತಾನೆ ಈ ಬಣ್ಣ ತಿನ್ನೋದ್ರಿಂದ ಮಗುವಿಗೆ ಮುಂದೆ ಆರೋಗ್ಯದ ತೊಂದರೆ ಆಗುತ್ತೆ ಅದಕ್ಕೆ ಮಕ್ಕಳಿಗೆ ಅತಿ ಹೆಚ್ಚು ಬಣ್ಣದ ಬೇಡ ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ ಬರೀ ಹಾಲಿನ ಐಸ್ ಕ್ರೀಮ್ ತಿನ್ರಿ ಬಣ್ಣ ಇಲ್ಲದನ್ನ ಉಪಯೋಗಿಸಿ ಈ ತರ ವಿಚಾರಣೆ ಹೇಳೋದಕ್ಕೆ ಈ ಮಾದರಿಗಳನ್ನ ಉಪಯೋಗಿಸಿಕೊಂಡಿದ್ವಿ ನಾವು ಅಂದ್ರೆ ಬಣ್ಣ ಅಂದ್ರೆ ನೈಸರ್ಗಿಕ ಬಣ್ಣ ಆದರೆ ಹಾನಿಕರ ಏನಲ್ಲ ಆದ್ರೆ ಇವತ್ತು ನೈಸರ್ಗಿಕ ಬಣ್ಣವನ್ನು ಯಾರೂ ಬಳಸೋದಿಲ್ಲ ಯಾವುದೇ ಒಂದು ಬಣ್ಣ ಇರಲಿ ಅದು ಕೃತಕ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ನಾವು ಯಾಕಂದ್ರೆ ಬಣ್ಣವನ್ನು ನಾವು ಮನೆಯಲ್ಲಿ ನಾವು ಮಾಡಿದಾದ್ರೆ ಸರಿ ಹೊರಗಿಂದ ಯಾವುದೇ ತಿನ್ನೋದಾದ್ರೂ ಅದು ಕೃತಕ ಬಣ್ಣ ಇರುತ್ತೆ ಅಂತೇಳಿ ನಾವು ತಿಳ್ಕೊಂಬಿಟ್ಟು ಯಾವುದೇ ಬಣ್ಣದ ವಸ್ತು ಆಹಾರ ವಸ್ತುಗಳನ್ನು ನಾವು ಬಳಸ್ತೇ ಇರೋದೆ ತಾವು ಹೇಳ್ದಂಗೆ ಕ್ಷೇಮ ಅಂತ ಅಂತೋಸ್ ಒಳ್ಳೇದು ಹಾಗೆ ನಾವು ಇನ್ನೊಂದು ಮಾದರಿಯನ್ನ ಮಾಡ್ಕೊಂಡಿದೀವಿ ಇವತ್ತು ರೈತರುಗಳು ಹಣ್ಣುಗಳಿಗೆ ಬಣ್ಣ ಬರ್ಸೋಕೆ ರಾಸಾಯನಿಕಗಳನ್ನ ಹಾಕ್ತಾರೆ ಯಾಕಂದ್ರೆ ಮಾರ್ಕೆಟ್ ರೇಟ್ ಜಾಸ್ತಿ ಇರುತ್ತೆ ಇದಕ್ಕೆ ಸೊ ಹಾಗಾಗಿ ಏನಾಗಿದೆ ಕಲ್ಲಂಗಡಿ ಇರ್ಬೋದು ದಾಳಂಬ್ರಿ ಇರ್ಬೋದು ಎಲ್ಲದಕ್ಕೂ ಬಣ್ಣ ಬರೆಸ್ತಾರೆ ಹಣ್ಣು ಇರ್ಬೋದು ಇಲ್ಲಿ ಮಗು ಇದನ್ನು ತಿಂದ್ರೆ ಅದಕ್ಕೆ ಕಿಡ್ನಿನೋ ಲಿವರೋ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನಾವು ರೈತರಿಗೆ ಏನು ಹೇಳಬೇಕಾಗಿದೆ ಬಣ್ಣಕ್ಕಿಂತ ನಮಗೆ ರುಚಿ ಕೊಟ್ಟರೆ ಸಾಕು ಬಣ್ಣಕ್ಕೆ ಮಾರ್ಕೆಟ್ ಕೊಡಬೇಡಿ ರುಚಿಗೆ ಕೊಡಿ ಸಾಕು ಅಂತ ಸಂದೇಶ ಕೊಡೋದಕ್ಕೆ ನಾವು ಹಣ್ಣುಗಳ್ನ ಮಾಡ್ಕೊಂಡು ಇವತ್ತು ರೈತರು ನೋಡಿರ್ಬೋದು ಎಲ್ಲ ಬೀಜ ಎಂತದು ನಮ್ಮ ಹಸಿರು ಬಣ್ಣ ಬರ್ಲಿ ಹೇಳಿ ಬಟಾಣಿಗೂ ಬಣ್ಣ ಹಾಕೋದು ಹೌದು ಬಣ್ಣ ಹಾಕೋ ಸಂಸ್ಕೃತಿ ಬೇಡ ನಮಗೆ ಇದನ್ನು ನಾವು ಗ್ರಾಹಕರಿಗೂ ಹೇಳ್ಕೊಟ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ ಸೇಬು ಹಣ್ಣು ಇದೆ ಅಲ್ಲ ಇದು ಕಾಶ್ಮೀರದಿಂದ ಬರ್ಬೇಕು ನಮಗೆ ಅದು ಬಂದು ತಿಂಗಳಾಗಿರುತ್ತೆ ಮೂರ್ ತಿಂಗಳಾಗಿರುತ್ತೆ ಅದು ಒಣಗಬಾರದು ಅಂತ ಕೋಟಿಂಗ್ ಮಾಡಿರ್ತಾರೆ ಬಣ್ಣ ಹಾಕಿರ್ತಾರೆ ಬೇರೆ ದೇಶದಿಂದ ಬರುತ್ತೆ ಹೀಗಾಗಿ ಸಿಪ್ಪೆ ತಿನ್ಬೇಡಿ ಒಳಗಿಂದ ಅಷ್ಟೇ ತಿನ್ನಿ ಅಂತಾರೆ ಒಳಗಿಂದ ಅಷ್ಟೇ ತಿಂದ್ರೆ ಬರೀ ಕಾರ್ಬೋಹೈಡ್ರೇಟು ಮೇಲಿರೋ ಸಿಪ್ಪೆನ ಕೂಡ ಆರೋಗ್ಯವರ್ಧಕ ಅದು ಅದಕ್ಕೆ ಔಷಧಿ ಹಾಕೋದ್ರಿಂದ ಎಲ್ಲ ಸಮಸ್ಯೆಗಳು ಇವತ್ತು ಬರ್ತಾ ಇದಾವೆ ಹಾಗೆ ಬಣ್ಣಗಳಿಗೆ ಬಂದಾಗ ನಾನು ಒಂದು ಮೇಕಪ್ ಸಾಮಾನುಗಳ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಇದ್ವಿ ಈಗ ಒಂದ್ ಸ್ಕೂಲಲ್ಲಿ ಒಂದು ಡ್ಯಾನ್ಸ್ ನಡೀತಾ ಇದೆ ಅಂದ್ರೆ ಅವ್ರಿಗೆ ಒಂದು ಲಿಫ್ಟಿಕ್ ಕೊಟ್ಬಿಟ್ಟು ಎಲ್ಲಾ ಮಕ್ಕಳಿಗೂ ಹಚ್ಚಿಸ್ತಾರೆ ಅದು ನೂರ ಜನ ಮಕ್ಕಳಿಗೆ ಹಚ್ಚಿಸಿದ್ರೆ ಒಂದೆರಡು ಅಲರ್ಜಿ ಆಗಿದೆ ಒಂದ್ ಎರಡು ಮಕ್ಕಳಿಗೆ ಅಲರ್ಜಿ ಆಗ್ತಾ ಇದೆ ಈಗ ನಾವು ಟಿವಿನೆಲ್ಲ ಏನ್ ಹೇಳ್ತಾ ಇದೀವಿ ಟ್ವೆಂಟಿ ಫೋರ್ ಅವರ್ಸ್ ಮೇಕಪ್ ಅಂತ ಬಂದಿದೆ ಈಗ ಈಗ ಒಂದ್ಸರಿ ಲಿಫ್ಟಿಕ್ ಹಚ್ಕೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಈಗ ನೀವು ಜನರನ್ನ ಬಣ್ಣದಲ್ಲೇ ಇಟ್ಟರೆ ಅವ್ರ ಆರೋಗ್ಯದ ಬಗ್ಗೆ ಏನ್ ಪರಿಣಾಮ ಬೀರುತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಏನು ಅವಶ್ಯಕತೆ ಇದ್ದಾಗ ಬಣ್ಣಗಳನ್ನ ಬಳಸ್ರಿ ಯಾವಾಗ್ಲೂ ಬೇಡ ಯಾವಾಗ್ಲೂ ಅದನ್ನೇ ರೂಢಿ ಮಾಡಿಸಿಕೊಳ್ಳೋದೇನು ಬೇಡ ಶಾಲೆಗಳಿಗೆ ಸ್ವಲ್ಪ ಹೇಳ್ಕೊಟ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸುಧಾರಣೆ ಆಗುತ್ತೆ ಅಂತ ಹೇಳಿ ಮೇಕಪ್ ಸಾಮಗ್ರಿಗಳನ್ನೆಲ್ಲ ಮಕ್ಕಳಿಗೆ ತೋರಿಸ್ತಾ ಇದ್ವಿ ಅದ್ರಲ್ಲೂ ವಿಷಯಗಳಿರಲಿಲ್ಲ ಸ್ವಾಮಿ ಇದು ಲಿಪ್ಸ್ಟಿಕ್ ಬದಲಿ ಅವರು ಬೀಟ್ರೂಟ್ ಬಳಸ್ಬೋದು ಬೀಟ್ರೂಟ್ ಒಂದು ಸಣ್ಣ ಪೀಸ್ ತಗೊಂಡು ತುಟ್ಟಿಗೆ ಹಚ್ಕೊಂಡ್ಬಿಟ್ರೆ ಕೆಂಪುಗೆ ಅದು ಒಂದು ಗಂಟೆವರೆಗೂ ಇರುತ್ತೆ ಅದು ಅದು ನೈಸರ್ಗಿಕ ಯಾವುದು ತೊಂದರೆ ಆಗಲ್ಲ ಈ ರೀತಿ ಲಿಪ್ಸ್ಟಿಕ್ ಬಳಸೋದ್ರಿಂದ ಚರ್ಮದ ಮೂಲಕ ಈ ಲಿಪ್ಸ್ಟಿಕ್ ಅವ್ರ ದೇಹಕ್ಕೆ ಹೋಗುತ್ತೆ ಇದು ಹೆಚ್ಚು ಬ್ರೆಸ್ಟ್ ಸ್ತನ ಕ್ಯಾನ್ಸರ್ಗೆ ಹೆಚ್ಚು ಕಾರಣ ಆಗ್ತಾ ಇದೆ ಇವತ್ತು ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ಸ್ತನ ಕ್ಯಾನ್ಸರ್ ರೋಗಿಗಳಿದ್ದಾರೆ ಅದಕ್ಕೆ ನಮ್ಮ ಮಹಿಳೆಯರು ಇದ್ರ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಹೇಳಿ ನಾನು ತಿಳಿಸ್ಲಿಕ್ಕೆ ಪಡ್ತೇನೆ ಹೌದು ಹಾಗೆ ಇನ್ನೊಂದು ನಾವು ಇದು ಮೇಕಪ್ ಸಾಮಾನಿಗೆ ಬಂದಾಗ ನಾವು ತುಂಬಾ ಸ್ಪ್ರೇಗಳನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ ಈಗ ಹೊರಗಡೆ ಹೋಗಬೇಕು ಅಂದ್ರೆ ಒಂದ್ ಸೆಂಟ್ ಬೇಕು ಸುವಾಸನೆ ರಾಸಾಯನಿಕ ರಾಸಾಯನಿಕ ಇವು ಅಲರ್ಜಿ ಆಗ್ತಾ ಇದಾವೆ ಬರ್ತ್ ನಲ್ಲಿ ಬೆಂಕಿ ಹತ್ಕಂತಾವೆ ಇದು ಓಝೋನ್ ಲೇಯರ್ ಡ್ಯಾಮೇಜ್ ಮಾಡ್ತಾರೆ ನಮಗೆ ಸ್ವಲ್ಪ ದಿವ್ಸ ಇವನ್ನೆಲ್ಲ ನಾವು ಟಿವಿನಲ್ಲಿ ತೋರಿಸ್ತಾ ಇರ್ತೀವಿ ಇತರ ವಸ್ತುಗಳನ್ನ ಬಳಸಿ ಅಂತ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾಗಿರುತ್ತೆ ಅದ್ರಲ್ಲಿ ಉದ್ದೇಶ ನಾವು ಆರೋಗ್ಯದ ಬಗ್ಗೆ ತಗೊಂಡಾಗ ಕೆಲ ಹಿತಮಿತ ಇರಲಿ ಹಿಂದೆ ಗಂಧದ ಎಣ್ಣೆ ಹಚ್ಕೊಂತ ಇದ್ರು ಸಾಂಬ್ರಾಣಿದೆ ಅದೊಂದು ಹಚ್ಕೊಂತ ಇದ್ರು ಪರಿಸರ ಸಿಗೋನೆಲ್ಲ ಬಳಕೆ ಮಾಡ್ಲಿ ಆದಷ್ಟು ನಾವು ಸಿಂಥೆಟಿಕ್ ಬೇಡ ಅನ್ನೋದನ್ನ ಇಲ್ಲಿ ತಗೊಂಡಿದ್ವಿ ಆಮೇಲೆ ನಾವೀಗ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದೀವಲ್ಲ ಯೂನಿಫಾರ್ಮ್ ಹಾಕಿ ನೀರಿನ ಬಾಟ್ಲು ಕೊಟ್ಟು ಕಳಿಸ್ತಾ ಇದೀವಿ ಮುಂದೆ ನಾವು ಅವ್ರಿಗೆಲ್ಲ ಒಂದಿಷ್ಟು ಮುಗಿ ಒಂದು ಮುಖವಾಡ ಹಾಕಿ ಒಂದು ಆಕ್ಸಿಜನ್ ಬಾಟ್ಲು ಕೊಟ್ಟು ಸ್ಕೂಲಿಗೆ ಕಳಿಸ್ಬೇಕಾಗುತ್ತೆ ಹೌದು ಯಾಕಂದ್ರೆ ಇಷ್ಟು ಕೊಂಡು ವಾಯು ಇದೆ ಆಕ್ಸಿಜನ್ ಬಾರ್ ಅಂತ ಹೇಳಿ ಚೈನಾದಲ್ಲಿ ಈಗ ಹೌದು ಹಾಗಾಗಿ ಇದೆಲ್ಲ ನಾವು ಪರಿಸರ ಹಾನಿ ಮಾಡ್ಕೊಂಡಿದ್ದಕ್ಕೆ ನಾವು ಅಭಿವೃದ್ಧಿ ಅಂತ ಕರಿಬಾರ್ದೀಗ ನಾವೇನೋ ಕೊಟ್ವಿ ಅಂತ ನಾವು ಹೆಮ್ಮೆ ಪಡೋದಕ್ಕಿಂತ ನೆಗೆಟಿವ್ ಡೆವಲಪ್ಮೆಂಟ್ ನೆಗೆಟಿವ್ ಡೆವಲಪ್ಮೆಂಟ್ ಹೌದು ದೆಲ್ಲಿನಲ್ಲಿ ನಾವು ಮೂರು ದಿವಸ ರಜಾ ಕೊಟ್ಕೊಂಡು ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡ್ವಿ ಹಾಗೆ ಉಸಿರಾಡಕ್ ಗಾಳಿ ಇಲ್ಲ ಆಮೇಲೆ ದೆಹಲಿ ಇವತ್ತು ಅಸ್ತಮಾ ಕ್ಯಾಪಿಟಲ್ ಅದು ಹೌದು ಇಡೀ ಜಗತ್ತಿನ ಅಸ್ತಮಾ ಕ್ಯಾಪಿಟಲ್ ದೆಹಲಿ ಆಗಿದೆ ಆಮೇಲೆ ಟ್ರಾಫಿಕ್ ಸಿಗ್ನಲ್ ಹತ್ರನೇ ನಾವು ಓಝೋನ್ ಡೆವಲಪ್ ಮಾಡಿದೀವಿ ಅನಿಲನ ಅಷ್ಟು ನಾವು ಟ್ರಾಫಿಕ್ ಜಾಮ್ ಮಾಡ್ಕೊತ ಇದೀವಿ ಇಲ್ಲಿ ಕ್ಲಿಯರೆನ್ಸ್ ಬಗ್ಗೆ ನಾವು ಬಹಳ ಕೆಲಸ ಮಾಡ್ಬೇಕಾಗುತ್ತೆ ಬಹಳ ಸುವ್ಯವಸ್ಥವಾಗಿ ಸಂಚಾರ ವ್ಯವಸ್ಥೆ ಮಾಡ್ಕೊಟ್ರೆ ಸ್ವಲ್ಪ ವಾಯು ಮಾಲಿನ್ಯ ಕಮ್ಮಿ ಆಗ್ಬೋದನ್ನ ಜನ ಹೆಚ್ಚು ಸೈಕಲ್ ಬಳಸೋದು ಆಮೇಲೆ ಸಾರ್ವಜನಿಕ ವಾಹನಗಳನ್ನೇ ಬಳಸೋದು ಹೈಡ್ರೋಜನ್ ಈ ತರ ಬಳಸೋದು ಈ ತರ ಮಾಡಿದ್ರೆ ಇಡೀ ಬ್ರಾಜಿಲ್ ಇವತ್ತು ಅಲ್ಕೋಹಾಲ್ ಬಳಸ್ತಾ ಇದೆ ನಮ್ ದೇಶದಲ್ಲಿ ನಾವ್ಯಾಕ್ ಬಳಸ ಬಳಸಬಾರದು ಈ ತರ ಚಿಂತನೆಗಳನ್ನ ಮಕ್ಕಳಿಗೆ ಹೇಳ್ಕೊಟ್ಟೆ ಅಲ್ಲಿ ಸ್ವಲ್ಪ ಸುಲಭ ಆಗ್ಬೋದು ಹಾಗೆ ನೀವು ನೋಡಿರ್ಬೋದು ಈಗ ಸದ್ಯದಲ್ಲೇ ದೀಪಾವಳಿ ಹಬ್ಬ ಬರುತ್ತೆ ಪ್ರತಿಯೊಬ್ರು ಪಟಾಕಿ ಹೊಡಿಬೇಕು ಅಂತ ಆಸೆ ಎಲ್ಲಾರು ಪಟಾಕಿ ಹೊಡದ್ರೆ ನಮ್ ಮಾಲಿನ್ಯ ಹೆಂಗ್ ಕಂಟ್ರೋಲ್ ಮಾಡೋದು ಹೌದು ಹಿಂದೇನೋ ಸಣ್ಣ ಮಕ್ಕಳು ಒಂದ್ ಸಣ್ಣದೊಂದು ಪಟಾಕಿ ಹೊಡಿತಿದ್ರು ಈಗ ದೊಡ್ಡವರು ಪಟಾಕಿ ಹೊಡಿತಾರೆ ರಾಜಕೀಯದಲ್ಲಿ ಹೊಡಿತಾರೆ ಆಗಿಬಿಟ್ಟಿದೆ ಇವ್ರನ್ನ ಸ್ವಲ್ಪ ಮನೆ ಮುಂದೆ ಹೆಚ್ಚು ಪಟಾಕಿ ಹೊಡಿತಾರೆ ಅವ್ರು ಶ್ರೀಮಂತರು ಅಂತ ಶ್ರೀಮಂತರು ತುಂಬಾ ಚೆನ್ನಾಗಿದೆ ಅಂತ ಅಲ್ಲಿ ಆಕ್ಚುಲಿ ಪಟಾಕಿ ಹೊಡೆದ್ ನೆಕ್ಸ್ಟ್ ಡೇ ಮಗು ಕಣ್ಣಿನ ಆಸ್ಪತ್ರೆಗೆ ಹೋಗಿರುತ್ತೆ ಕಣ್ಣು ಕಳ್ಕೊಂಡಿರುತ್ತೆ ಇಲ್ಲ ಚರ್ಮ ಸುಟ್ಕೊಂಡಿರುತ್ತೆ ಸಾಮಾನ್ಯವಾಗಿ ಪಟಾಕಿಗಳನ್ನ ಮಕ್ಕಳ ಕೈಯಲ್ಲೇ ಮಾಡಿಸ್ತಾರೆ ಯಾಕಂದ್ರೆ ಕಡಿಮೆ ರೇಟಿಗೆ ಉತ್ಪಾದನೆ ಆಗಬೇಕು ಸೊ ಆದಷ್ಟು ಪಟಾಕಿ ಇಲ್ಲದಂಗೆ ದೀಪಾವಳಿ ಮಾಡೋದನ್ನ ನಾವು ಹೇಳ್ಕೊಡ್ಬೇಕು ಮತ್ತೆ ಇಲ್ಲ ದೀಪ ಹಚ್ಚೋದು ಇಲ್ಲ ಅದೇ ಪಟಾಕಿ ದುಡ್ಡನ್ನೇ ಅದರ ಬಳಕೆ ಮಾಡೋದು ಈ ತರ ಹೇಳ್ಕೊಟ್ರೆ ಪರಿಸರ ಸ್ನೇಹಿ ಹಬ್ಬಗಳು ಹಾಕ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದಿಷ್ಟು ಹಾಲಿನ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಒಂದು ಹಾಲಿಂಗರ್ ತಗೊಂಡ್ಬಂದಿದ್ದೀನಿ ಈಗ ನಮ್ಮಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ ರೈತರು ಸಮೃದ್ಧಿ ಆಗಿದ್ದಾರೆ ಅದಕ್ಕೆ ನಾವು ಹಸುನ ಏನ್ ಮಾಡಿದ್ವಿ ಹಸುವನ್ನ ಆನೆ ತರ ಮಾಡ್ಕೊಂಡ್ವಿ ಈಗ ಆನೆ ತರ ಮಾಡ್ಕೊಂಡು ನಾವು ಇಪ್ಪತ್ ಲೀಟರ್ ಹಾಲು ಕೊಡುತ್ತೆ ಅಂತ ಖುಷಿ ಪಟ್ವಿ ಆದ್ರೆ ಇದು ಹಸು ನಡೆಯೋದೇ ಇಲ್ಲ ಈಗ ಹೊರಗೆ ಹೋಗೋದೇ ಇಲ್ಲ ಅದು ಕಾಲ್ ನೋವು ಬರ್ತಾ ಇದೆ ಅದಕ್ಕೀಗ ಆಮೇಲೆ ಈ ಹಸುಗೆ ನಾವು ಇಂಜೆಕ್ಷನ್ಸ್ ಕೊಡ್ತಾ ಇದೀವಿ ಆಕ್ಸಿಟೋಸಿನ್ ಕೊಟ್ಟಿ ಒಂದ್ಸರಿ ರೈತರು ಕೊಡ್ತಾ ಇದ್ದಾರೆ ಹಾಲು ಜಾಸ್ತಿ ಬೇಕು ನಮಗೆ ಈಗ ಹಾಲಲ್ಲಿ ಆಕ್ಸಿಟೋಸಿನ್ ಬಂತು ಮಕ್ಕಳು ದೇಹದಲ್ಲಿ ಹಾರ್ಮೋನ್ ಚೇಂಜ್ ಆಯ್ತು ಅದಕ್ಕೆ ನಮ್ಮಲ್ಲಿ ನಾಟಿ ಹಸುಗಳು ಏನೋ ಮುಟ್ಟಾದ್ರೂ ಹೌದು ಈಗ ಮೈದೆ ನಮಗೆ ನಾಟಿ ಹಸುಗಳು ಏನ್ ಮಾಡ್ತಿದ್ವು ಅರ್ಧ ಲೀಟರ್ ಹಾಲು ಕೊಡ್ತಿದ್ವು ಆದ್ರೆ ಸಗಣಿ ಬಾಳ ಕೊಡ್ತಿತ್ತಲ್ಲ ನಾವು ಸಗಣಿ ಲೆಕ್ಕಕ್ಕೆ ತಗೊಳ್ಳೇ ಇಲ್ಲ ಹಾಲಷ್ಟೇ ಲೆಕ್ಕಕ್ಕೆ ತಗೊಂಡ್ವಿ ನಾವು ಹಾಲು ಕಮ್ಮಿ ಕೊಡುತ್ತೆ ಅಂತ ಹೇಳಿ ನಾವು ಹಸುಗಳ್ನ ನಾಶ ಮಾಡಬಾರ್ದು ಯಾಕೆ ರೈತನಿಗೆ ಗೊಬ್ಬರ ಬೇಕಾಗತ್ತೆ ಸಗಣಿ ಬೇಕಾಗತ್ತೆ ಅದಕ್ಕೆ ಹಾಲು ಕೊಡ್ಲಿಲ್ಲ ಅಂದ್ರೂ ಸಹ ನಾವು ಹಸುಗಳನ್ನು ಸಾಕಂತಿದ್ವಿ ಮುಂದಾನೊಂದ್ ಕಾಲದಲ್ಲಿ ಈಗ ರೈತರಿಗೆ ಅದನ್ನ ಸ್ವಲ್ಪ ಸಂದೇಶ ಮುಟ್ಸಿ ಇರೋ ಹಸುಗಳನ್ನ ಉಳಿಸ್ಕೊಳ್ಳಿ ಆರೋಗ್ಯ ಪೂರ್ಣವಾದ ಹಾಲು ಕುಡಿಲಿ ಮಕ್ಕಳು ಅನ್ನೋದಕ್ಕೆ ಈಗ ನೋಡಿ ಹಾಲು ಹೆಚ್ಚು ಉತ್ಪಾದನೆ ಮಾಡಿ ಹೊಲದಲ್ಲೆಲ್ಲ ಚೆಲ್ತಾರೆ ಅದನ್ನ ಪುಡಿ ಮಾಡ್ತಾ ಇದಾರೆ ಇಷ್ಟು ಉತ್ಪಾದನೆ ಜಾಸ್ತಿ ಆದಾಗ ಏನಾಯ್ತು ಬೆಲೆ ಕಳ್ಕಳತ್ ಹಾಗೆ ಹಿತಮಿತು ಈಗ ನಾವೆಲ್ಲದಕ್ಕೂ ಬೀಜ ಇಲ್ಲದ ಹಣ್ಣುಗಳು ಮಾಡೋದು ಸಿಪ್ಪೆ ಇಲ್ಲದ ಹಣ್ಣುಗಳನ್ನು ಮಾಡೋದು ಜನಕ್ಕೆ ಬಾಳೆಹಣ್ಣು ಸುಲಿಯಕ್ ಬರಲ್ಲ ನೆಕ್ಸ್ಟ್ ಅಷ್ಟು ಟೈಮ್ ಇರಲ್ಲ ಸಿಪ್ಪೆ ಇಲ್ಲದ ಬಾಳೆಹಣ್ಣು ಬಂದ್ರು ಬರ್ಬೋದೇನೋ ನಮಗೆ ಈ ತರ ನಾವೆಲ್ಲದನ್ನು ಸುಲಭ ಮಾಡ್ತಾ ಹೋದ್ರೆ ಮನುಷ್ಯನಿಗೆ ಕಬ್ಬು ತಿನ್ನೋದು ಬಿಟ್ಟಿದಾನ ಮನುಷ್ಯ ಮೊದ್ಲು ಅಗಿತಿದ್ದು ಬಹಳ ಗಟ್ಟಿ ಆಗ್ತಿದ್ ಈ ಕಬ್ಬಿನ ಜ್ಯೂಸ್ ಕುಡಿತಾನ ಅಷ್ಟೇ ಹಿಂಗೆಲ್ಲಾ ನೀವು ಸೂಕ್ಷ್ಮ ಮಾಡಿದ್ರೆ ಮಗುಗೆ ಗಟ್ಟಿತನ ಯಾವ ಬರುತ್ತೆ ಅದನ್ನ ಸ್ವಲ್ಪ ನಾವು ಮಕ್ಕಳಿಗೆ ಹಳ್ಳಿಗಳಲ್ಲಿ ಹೇಳಿದ್ರೆ ಇರೋಸಿಗಳನ್ನ ರೈತರು ಉಳಿಸ್ಕೊಳ್ಳಿ ಅನ್ನೋದಕ್ಕೆ ಇದನ್ನ ನಾವು ಮಾದರಿ ಮಾಡ್ಕೊಂಡಿದ್ವಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ಪರಿಸರ ಜಾಗೃತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸುಸ್ವಾಗತ ರೈತರ ಸಮಸ್ಯೆ ಬಂದಾಗ ನಾನು ಎರಡು ಥರ ಹಗ್ಗವನ್ನು ಮಕ್ಕಳಿಗೆ ತೋರಿಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಮಾಡಿರೋ ಹಗ್ಗ ಪರಿಸರದಲ್ಲಿ ಇನ್ನೊಂದು ಪೆಟ್ರೋಲ್ ಇಂದ ಮಾಡಿರೋ ಹಗ್ಗ ಇವತ್ತು ಸಣ್ಣ ಸಣ್ಣ ರೈತರುಗಳೆಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ತೇರುಗಳು ಎಳಿಯಕ್ಕೆ ಪ್ಲಾಸ್ಟಿಕ್ ಹಗ್ಗ ತಗೊಂಡೋಗಿ ತೇರ್ ಎಳಿತಾರೆ ಅದ್ರ ನಮ್ಮ ಚಿತ್ರದ ಸುತ್ತಮುತ್ತ ನೋಡಿರ್ಬೋದು ನಾಯ್ಕನಟ್ಟಿ ತೇರಲ್ಲಿ ಇದೇ ಹಗ್ಗದಲ್ಲಿ ತೇರ್ ಎಳಿತಾರೆ ಹಗ್ಗ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಕ್ ಬರ್ತಾರೆ ಜನ ಅದು ಒಂದು ಕಲೆ ಎಲ್ಲಾರು ಇದೇ ಹಗ್ಗ ತಗೊಂಡ್ರೆ ಈ ಹಗ್ಗ ಮಾಡೋ ಏನ್ ಮಾಡ್ಬೇಕು ರೈತ ಲಾಸ್ಟ್ಗೆ ಇವನೊಂದ್ ಹಗ್ಗ ಮಾಡ್ಕೊಂಡು ಅದ್ರಾಗೆ ನೇಣ್ ಹಾಕೊಂಡ್ ಸಾಯ್ಬೇಕು ಅವನು ರೈತ ಯಾಕೆ ಸಾಯ್ತಾನೆ ಅಂತ ನಮ್ಗೆ ಇಲ್ಲಿವರೆಗೂ ಕಂಡಿಡಕ್ ಆಗಿಲ್ಲ ಬಾಳ ಸಿಂಪಲ್ ಆಗಿದೆ ಅವ್ನ ಕೆಲಸಗಳನ್ನ ಅವ್ನಿಗೆ ವಾಪಸ್ ಕೊಡ್ರಿ ಅವನು ಮಳೆ ಬರ್ಲಿಲ್ಲ ಅಂದ್ರೂ ಬದುಕಂತಾನೆ ಈಗ ನಾವ್ ಎಲ್ಲಾ ನಾವು ಪ್ಲಾಸ್ಟಿಕ್ ಮಾಡಿ ಕೈಗಾರಿಕರಣ ಮಾಡಿದ್ರೆ ಅವನ್ ಕೆಲಸ ಕಳ್ಕಂಡ ಅದಕ್ಕೆ ಅವನು ಸಾಲ ಮನ್ನಾ ಮಾಡ್ರಿ ಅಂತಾನೆ ಸಾಲ ಮನ್ನಾ ಮಾಡಿದ್ರು ಅವ್ನ ಏನಾಕ್ ಅಲ್ಲಿ ಅದಕ್ಕೆ ಅವನಿಗೆ ಎಲ್ಲಾ ಉದ್ಯೋಗಗಳನ್ನ ವಾಪಸ್ ಕೊಡ್ಬೇಕು ನೀನ್ ಹಗ್ಗ ಮಾಡ್ತಿದ್ಯಾ ಮಾಡು ನೀನ್ ಚಾಪೆ ಮಾಡ್ತಿದ್ಯಾ ಮಾಡು ಎಲ್ಲ ಮಾಡ್ತಿದ್ಯಾ ಮಾಡು ಅವಾಗ ಅವನೇನ ಮಳೆನ ನಂಬಲ್ಲ ಅವನು ಬದುಕಂತಾನೆ ಕಂಬಳಿ ಮಾಡು ಬಟ್ಟೆ ಮಾಡು ಇದನ್ನ ನಾವು ಜನ ಸ್ವಲ್ಪ ಹೇಳ್ಕೊಟ್ರೆ ನಮ್ಮ ಗ್ರಾಮೀಣ ಉತ್ಪನ್ನಗಳು ಉಳಿತಾವೆ ರೈತರು ದನ ಕೆಳಗೆ ಕಟ್ಟಲಿಕ್ಕೆ ಸಹಿತ ಇದನ್ನೇ ಬಳಸ್ತಾ ಇದರಿಂದ ಎಷ್ಟು ನೋವಾಗತ್ತೆ ಅವ್ರ ದೇಹಕ್ಕೂ ಪ್ಲಾಸ್ಟಿಕ್ ಸೇರುತ್ತೆ ಅನ್ನೋದಕ್ಕೆ ಸಹಿತ ರೈತರಿಗೆ ಒತ್ತು ಅರಿವಿಲ್ಲ ಇವತ್ತು ಹೌದು ಹಾಗೆ ನಾವು ಇನ್ನೊಂದ್ ಸಣ್ಣದೊಂದ್ ಮಾದರಿ ಮಾಡಿದ್ವಿ ಈಗ ನೋಡಿರ್ಬೋದು ನಾವು ತುಂಬಾ ಕಡೆ ಉದಿಗಡಿ ತಗೋಬೇಕಾರೆ ವಾಸನೆ ಬರೋ ಉದಿಗಡಿ ಕೊಡಿ ವಾಸನೆ ಬರೋ ಊದಿಗಡಿ ಕೊಡಿ ಅಂತ ಕೇಳ್ತೀವಿ ಅಂಗಡಿಯಲ್ಲಿ ಅದು ವಾಸನೆ ಅದ್ರಲ್ಲಿ ಬರ್ತಾ ಇದೆ ಅದು ರಾಸಾಯನಿಕಗಳಿಂದ ಬರ್ತಾ ಇದೆ ಇದು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲೋ ಒಬ್ರು ಒಂದು ಉದಿಗಡ್ಡೆ ಹಚ್ಚಿರ ಏನಾಗಲ್ಲ ಹಾಗೆ ಇದನ್ನ ಸ್ವಲ್ಪ ಜನಕ್ಕೆ ಹೇಳ್ಕೊಟ್ರೆ ಆದಷ್ಟು ನಾವು ನೈಸರ್ಗಿಕವಾಗಿ ಆಮೇಲೆ ಇತ್ತೀಚಿಗೆ ಚೈನಾದಲ್ಲಿ ಒಂದು ಸಂಶೋಧನೆ ಮಾಡಿದ್ರು ಈ ಊದು ಕಡ್ಡಿಯಿಂದ ಹೊಗೆಯಿಂದ ಕೂಡ ಅವ್ರಿಗೆ ಜನರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದನ್ನ ಹೇಳಿದ್ರು ಯಾಕಂದ್ರೆ ಈ ರಾಸಾಯನಿಕಗಳು ಇರ್ತವೆ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬಹುದಲ್ಲ ಅನ್ನೋದಕ್ಕೆ ಇದನ್ನ ನಾನು ಉದಾಹರಣೆಗೆ ತಗೊಂಡಿದೀನಿ ಹಾಗೆ ನಾವು ನೀರಿನ ಬಾಟ್ಲು ಬಗ್ಗೆನೂ ಸಹ ಜನಜಾಗೃತಿ ಮೂಡಿಸ್ತಾ ಇದೀವಿ ತುಂಬಾ ಕಡೆ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿತಾ ಇದೀವಿ ಅದನ್ನ ರಿಪೀಟೆಡ್ಲಿ ಯೂಸ್ ಮಾಡ್ತಾ ಇದೇವಿ ಆಮೇಲೆ ನೀರಿನ ಬಾಟ್ಲಿಗೆ ನಲ್ವತ್ತು ರೂಪಾಯಿ ಲೀಟರ್ ಆಗಿದೆ ಸ್ವಲ್ಪ ಹೋದ್ರೆ ಪೆಟ್ರೋಲು ನೀರು ಸಮ ಆಗುತ್ತೆ ಅಂತ ನಾವು ಮಕ್ಕಳಿಗೆ ಏನ್ ಮಾಡ್ತಾ ಇದೇವಿ ನೋಡಿ ಒಂದ್ ಹನಿ ನೀರನ್ನು ಸಹ ವೇಸ್ಟ್ ಮಾಡಬೇಡಿ ಒಂದ್ ಹನಿ ನೀರಿಗೂ ಸಹ ಬೆಲೆ ಇದೆ ಹೇಳಿ ನಾವು ಒಂದ್ ಹನಿ ನೀರ್ ಹಾಕಿ ತೋರಿಸ್ತೀವಿ ಎಲ್ಲಾರು ನೀರ್ ವೇಸ್ಟ್ ಆಗ್ತಾ ಇದ್ರೆ ನಿಲ್ಲಿಸ್ರಿ ಯಾಕಂದ್ರೆ ಮುಂದೆ ನಮಗೆ ನೀರ್ ಸಿಗಲ್ಲ ನಾವು ಭಾವನೆ ಮೂಡಿಸೋದಕ್ಕೆ ನಾವು ಬಾಟ್ಲನ್ನ ತೋರಿಸ್ತಾ ಇದೀವಿ ಇನ್ನೊಂದು ಸ್ವಲ್ಪ ವಯಸ್ಸ ಹೋದ್ರೆ ಜನ ನೀರಿನ ಬಾಟ್ಲಿಗೆ ಒಂದು ಬೀಗ ಹಾಕೊಂಡ್ ಬರ್ಬೇಕಾಗುತ್ತೆ ಯಾಕಂದ್ರೆ ನೀರ್ ಕದೀತಾರೆ ಜನ ನೀರ್ ಸಿಗಲ್ಲ ನಮಗೆ ಮುಂದೆ ಈ ಭಾವನೆಗಳನ್ನ ಬೀಗ ಹಾಕಿದೀವಿ ಸಿಂಟೆಕ್ಸಿ ಬೀಗ ಹಾಕಿದೀವಿ ನೆಕ್ಸ್ಟ್ ನಾವು ನೀರಿ ಮಾಡಲಿ ಬೀಗ ಹಾಕ್ತೀವಿ ಮೂಡಿಸೋದಕ್ಕೆ ನಾವು ನೀರಿ ಮಾಡ್ಲನ್ನು ತೋರಿಸ್ತಾ ಇದ್ದೀವಿ ಸಣ್ಣ ಸಣ್ಣದಾಗಿ ಮಕ್ಕಳಿಗೆ ಮಾದರಿ ಮುಖಾಂತರ ಚಿಂತನೆ ಮೂಡಿಸಬಹುದು ಅಂತ ಆ ಸ್ವಾಮಿ ಅವ್ರೆ ಈ ನೀರಿನ ಬಾಟ್ಲಲ್ಲಿ ನೀರಿಡ್ತಾರೆ ತುಂಬಾ ಜನ ಇದೇ ಬಾಟ್ಲು ಕುಡಿಯೋ ನೀರಿಗಾಗಿ ಬಳಸ್ತಾರೆ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಇಡೀ ಜಗತ್ನಲ್ಲಿ ಎಲ್ಲ ದೇಶಗಳಲ್ಲಿ ಹೆಚ್ಚು ಕಡಿಮೆ ಸಂಶೋಧನೆಗಳು ನಡೆದು ಈ ನೀರಿನಲ್ಲಿ ಎಷ್ಟು ಪ್ಲ್ಯಾಸ್ಟಿಕ್ ಅಂಶ ಇದೇನಾ ಅನ್ನೋದ್ರ ಬಗ್ಗೆ ಅವರು ಸಂಶೋಧನೆ ಮಾಡಿದರು ಪ್ಲ್ಯಾಸ್ಟಿಕ್ ಅಂಶ ತೊಂಬತ್ತು ಪ್ರತಿಶತ ನೀರಿನಗಳ ನೀರಿನಲ್ಲಿ ಸ್ಯಾಂಪಲ್ಗಳಲ್ಲಿ ಸಿಕ್ತು ಪ್ಲಾ ಈ ಪ್ಲ್ಯಾಸ್ಟಿಕ್ ಹೇಗಿರುತ್ತೆ ಅಂತಂದರೆ ಅತಿ ಸಣ್ಣ ಕಣಗಳಾಗಿರುತ್ತೆ ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಪ್ಲ್ಯಾಸ್ಟಿಕ್ ಅಂಶ ಅದರಲ್ಲಿದ್ದೇ ಇರುತ್ತೆ ಇನ್ನೂ ಒಂದು ಏನು ತಪ್ಪು ಮಾಡ್ತೀವಿ ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀವಿ ನಾವು ತಂಪಾಗಲಿಕ್ಕೆ ಆ ಬಾಟ್ಲು ಒಂದು ಹದಿನೈದು ದಿನ ಆದಾಗ ಅದರಲ್ಲಿ ಬ್ರೆಕ್ಸ್ ಬರುತ್ತೆ ಆಗುತ್ತೆ ಕ್ರ್ಯಾಕ್ಸ್ ಆಗುತ್ತೆ ಆವಾಗ ಆ ಪ್ಲ್ಯಾಸ್ಟಿಕ್ ಎಲ್ಲ ಅದರೊಳಗೆ ಬರುತ್ತೆ ಬಂದಿರುತ್ತೆ ಹೀಗಾಗಿ ಫ್ರಿಜ್ಜಲ್ಲಿ ಯಾವುದೇ ಒಂದು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ನಾವು ಯಾವುದೇ ಕಾರಣಕ್ಕೂ ಆಹಾರ ವಸ್ತುಗಳನ್ನು ಇಡಲೇ ಕುಡ್ದು ಈ ರೀತಿ ಈ ರೀತಿ ನೀರು ಕುಡಿಯೋದ್ರಿಂದ ನಾವು ನಮಗೆ ಡಯೇರಿಯಾ ಡಿಸೆಂಟ್ರಿ ಅನ್ನೋ ಥರ ರೋಗಗಳನ್ನು ನಾವು ದೂರ ಇರ್ಬೋದು ಆದರೆ ಪ್ಲ್ಯಾಸ್ಟಿಕಲ್ಲಿರೋ ನೀರನ್ನು ನಾವು ಕುಡಿಯೋದ್ರಿಂದ ನಮಗೆ ಕ್ಯಾನ್ಸರ್ ಬರ್ಬೋದು ಸಕ್ಕರೆ ಕಾಯಿಲೆ ಬೊಜ್ಜು ಈ ರೀತಿಯ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ ಆ ಥರದ ಕಾಯಿಲೆಗಳು ನಮಗೆ ಹೆಚ್ಚು ಬರೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ಪ್ಲ್ಯಾಸ್ಟಿಕ್ ಬದಲಿ ನಾವೇನು ಕುಡಿಬೇಕು ಅಂತ ಜನ ಕೇಳ್ತಾರೆ ಬಿಸಿನೀರನ್ನು ಕುಡಿದ್ರೆ ಎಲ್ಲೇ ಯಾವುದೇ ಊರಿಗೆ ಹೋಗಲಿ ಅವರು ಬಿಸಿನೀರು ಕುಡಂದ್ರೆ ಬಿಸಿನೀರು ಕೊಡ್ತಾರೆ ಬಿಸಿನೀರು ಕುಡಿಬೋದು ತಾವು ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದಿರ ನಮ್ಮ ಹೊಸ ಹೊಸ ಥರದ ಮಾದರಿಗಳನ್ನು ತಾವು ತಮ್ಮ ಸ್ವತಃ ತಮ್ಮ ಕೈಯಾರೆ ಮಾಡ್ಕೊಂಡು ಬಂದಿದ್ದೀರಾ ಜನರಿಗೆ ಅದು ಎಸ್ ಮುಖ್ಯವಾಗಿ ಮಕ್ಕಳಿಗೆ ಅರ್ಥ ಆಗುವಂತೆ ಅತ್ಯಂತ ಸರಳವಾಗಿ ತಾವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀರ ನಮ್ಮ ವೀಕ್ಷಕರ ಪರವಾಗಿ ಬಸವ ಟಿ ವಿಯ ಪರವಾಗಿ ತಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ ಇದುವರೆಗೂ ತಾವು ಡಾಕ್ಟರ್ ಎಚ್ ಕೆ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ ತಾವು ಕೇಳಿದ ವಿಚಾರಗಳನ್ನು ತಮ್ಮ ಗೆಳೆಯರೊಂದಿಗೆ ಬಂದು ಬಳಗದವರೊಂದಿಗೆ ಹಂಚ್ಕೋಬೇಕು ಅದನ್ನು ಪಾಲನೆಯಲ್ಲಿ ತರಬೇಕು ಆಗ ಮಾತ್ರ ಒಂದು ಉತ್ತಮವಾದ ಒಂದು ಆರೋಗ್ಯಯುತ ಸಮಾಜ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಶರಣು ಶರಣಾರ್ಥಿ